ಸರ್ ನಮಸ್ಕಾರ. ನಮಸ್ಕಾರ ಸರ್. ಖುಷಿ ಆಯ್ತು. ಸೊ ನೀವು ಕೂಡ ಇಲ್ಲೇ ಜೊತೆಗಿದ್ದೀರಾ ನ್ಯಾಷನಲ್ ಪಾರ್ಟಿಯಲ್ಲಿ. ಸೊ ಏನಾದ್ರು ಹೇಳ್ತೀರಾ ಸರ್, ನೀವು ಇದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಸೆಂಟ್ರಲ್ ಪಾರ್ಲಿಮೆಂಟರಿಗೆ ಈ ಸಲ ಅಭ್ಯರ್ಥಿಯಾಗಿ ಸತೀಶ್ ಚಂದ್ರರವರು ಸೆಂಟ್ರಲ್ ಪಾರ್ಲಿಮೆಂಟಿಂದ ಕಂಟೆಸ್ಟ್ ಮಾಡ್ತಿದ್ದಾರೆ. ಈ ಸಲ ನಾವು ಸೆಂಟ್ರಲ್ ಪಾರ್ಲಿಮೆಂಟಿಂದ ಸತೀಶ್ ಅವ್ರನ್ನ ಪಾರ್ಲಿಮೆಂಟ್ಗೆ ಕಳಿಸ್ಬೇಕು, ಒಂದು ಆನೆನ ಕಳಿಸ್ಬೇಕು ಅಂತ ಹೇಳಿ ಇಡೀ ಸೆಂಟ್ರಲ್ ಪಾರ್ಲಿಮೆಂಟ್ನ ಎಲ್ಲ ಮತದಾರರು ನಿರ್ಧಾರ ಮಾಡಿದ್ದಾರೆ. ಹಸಿವು ಮುಕ್ತ, ಬಡತನ ಮುಕ್ತ, ಜಾತಿ ಮುಕ್ತ, ಕೋಮುವಾದ ಮುಕ್ತ, ಎಲ್ಲ ರೋಗಗಳಿಂದ ಈ ದೇಶವನ್ನು ಮುಕ್ತ ಮಾಡಬೇಕಾಗಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ, ಏಕೈಕ ಪಕ್ಷ ಬಹುಜನ ಸಮಾಜ ಪಕ್ಷ, ಅದು ಅಂಬೇಡ್ಕರ್ ಕೊಟ್ಟಿರುವಂಥ ಆನೆ ಚಿಹ್ನೆ. ಎಲ್ಲರೂ ಈ ಸಲ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಯಾರನ್ನ ಇವತ್ತು ನಾವು ಪ್ರಧಾನಮಂತ್ರಿ ಮಾಡಬೇಕು ಅನ್ನೋ ಕಾಲ ನಿರ್ಧಾರ ಆಗಬೇಕಾಗಿದೆ. ಅದು 26ನೇ ತಾರೀಕು ನಿರ್ಧಾರ ಆಗುತ್ತೆ. 26ನೇ ತಾರೀಕು ಮತದಾನ ಆಗುತ್ತೆ. ಆ ಮತದಾನದಲ್ಲಿ ಹೆಚ್ಚಿನ ಮತದಾರರು ಇಡೀ ದೇಶದಾದ್ಯಂತ ಬಹುಜನ ಸಮಾಜ ಪಾರ್ಟಿಯನ್ನು ಬೆಂಬಲಿಸ್ತಾ ಇದ್ದಾರೆ. ಈಗಾಗಲೇ ನೀವು ಎಲ್ಲ ರಿಪೋರ್ಟ್ಗಳಲ್ಲಿ ನೋಡ್ಬೋದು, ಬೆಹೆನ್ಜಿ ಅವರು ಇಲ್ಲದೆ ಯಾವುದೇ ಸರ್ಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲ ರಿಪೋರ್ಟ್ಗಳು ಬರ್ತಾ ಇದೆ. ಹಾಗೇ ಇಡೀ ದೇಶದಾದ್ಯಂತ ಒಬ್ಬರು ಹೆಂಗಸರು ಒಬ್ಬರು ಪ್ರಧಾನಿ ಆಗಬೇಕು, ಮಹಿಳೆ ಪ್ರಧಾನಿ ಆಗಬೇಕು ಅಂತ ಹೇಳಿ ನಮ್ಮ ಬಹುಜನ ಸಮಾಜ ಪಾರ್ಟಿಯ ಬಹುದೊಡ್ಡ ಇಚ್ಛೆ ಆಗಿದೆ. ಹಾಗಾಗಿ ಈ ಸಲ ಸತೀಶ್ ಚಂದ್ರ ಅವ್ರನ್ನ ಎಲ್ಲರೂ ಒಮ್ಮತದಿಂದ ಪಾರ್ಲಿಮೆಂಟ್ಗೆ ಕಳಿಸ್ಬೇಕು, ಅವ್ರನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮಾಡಬೇಕು, ಅಕ್ಕ ಮಾಯಾವತಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು, ಬಾಬಾ ಸಾಹೇಬ್ ಬರೆದಿರೋಂಥ ಸಂವಿಧಾನ ಜಾರಿ ಆಗಬೇಕು. ಇಡೀ ದೇಶದಲ್ಲಿ ಏನೇನಿದೆ, ಬಡತನ, ಅನಕ್ಷರತೆ, ಜಾತೀಯತೆ, ಕೋಮುವಾದ, ಎಲ್ಲ ದಾರಿದ್ರ್ಯಗಳನ್ನ ನಾವು ಈ ದೇಶದಿಂದ ಒದ್ದೊಡಿಸ್ಬೇಕು. ಬಾಬಾ ಸಾಹೇಬ್ ಬರೆದಿರೋಂಥ ಸಂವಿಧಾನ ಜಾರಿ ಆಗಬೇಕು. ಇದೇ ನಮ್ಮ ಗುರಿ, ಇದೇ ಬಹುಜನ ಸಮಾಜ ಪಾರ್ಟಿಯ ಆನೆಯ ದಾರಿ, ಇದೇ ನಮ್ಮ ಹೆಜ್ಜೆ. ಧನ್ಯವಾದ.